ಕಾಸರಗೋಡು ಭಾಗ ಕೂಡ ನಮ್ಮ ಮಂಗಳೂರು ಭಾಗದ ಒಟ್ಟಿಗೆ ಇತ್ತು. ಇಲ್ಲಿಂದ ಕೇವಲ ಒಂದು 40 ಕಿಲೋಮೀಟರ್ ದೂರದಲ್ಲಿ ಅವರು ಇದ್ದವರು. ಅವರು ತಮ್ಮ ಕೌಟುಂಬಿಕ ಕಾರಣಕ್ಕೋಸ್ಕರ, ಅವರ ತಂದೆ ತೀರ್ಕೊಂಡ ಕಾರಣಕ್ಕೆ 16ನೇ ವಯಸ್ಸಿನಲ್ಲಿ ಅವರು ಉದ್ಯೋಗವನ್ನು ಹುಡುಕೊಂಡು ಬಂದು ಮಂಗಳೂರಿನಲ್ಲಿ ಶಾಲೆಯ ಶಿಕ್ಷಕರಾಗಿ ಅವರು ಕುಟುಂಬ ನಿರ್ವಹಣೆಯನ್ನು ಪ್ರಾರಂಭ ಮಾಡಿದವರು. ಆನಂತರ ಅವರಿಗೆ ಅವರ ಒಂದು 28ನೇ ವಯಸ್ಸಿನಲ್ಲಿ, ಅಂದರೆ 1887ನೇ ಇಸವಿನಲ್ಲಿ ಅವರು ಶಿಕ್ಷಕರಾಗಿದ್ದವರು ಆಮೇಲೆ ವಕೀಲರಾಗ್ತಾರೆ. ವಕೀಲಿ ಪರೀಕ್ಷೆಯನ್ನು ಪಾಸ್ ಮಾಡಿ ವಕೀಲರಾಗಿ ಕೆಲಸ ಮಾಡಬೇಕಾದ್ರೆ ಕೋರ್ಟ್ನ ಸಂದರ್ಭದಲ್ಲಿ ಒಬ್ಬರು ಬೆಂದೂರು ಬಾಬು ಅಂತಕ್ಕಂತಹ ಒಬ್ಬ ದಲಿತ ವ್ಯಕ್ತಿ, 4ನೇ ಕ್ಲಾಸನ್ನು ಪಾಸ್ ಮಾಡಿದ ವ್ಯಕ್ತಿಗೆ ನ್ಯಾಯಾಲಯದಲ್ಲಿ ಒಂದು ಸಣ್ಣ ಉದ್ಯೋಗವನ್ನು ಕೊಟ್ಟಾಗ ಅದನ್ನು ಸಹಿಸ್ಕೊಳ್ಳೋಕ್ಕಾಗದೆ ಬೇರೆ ಬೇರೆ ರೀತಿಯ ಒಂದು ಪ್ರತಿಭಟನೆ ಅಪಸ್ವರಗಳು ಬಂದಾಗ ಅವರಿಗೆ ಆ ಕೆಲಸ ಸಿಗೋದಿಲ್ಲ, ಬೇರೆ ಕಡೆ ಕೆಲಸದ ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಆ ಘಟನೆಯನ್ನು ನೋಡಿ ಇದರ ಪೂರ್ವಾಪರವನ್ನು ಅರ್ಥ ಮಾಡಿಕೊಂಡು ಕುದ್ಮಲ್ ರಂಗರಾಯರು ಸಮಾಜದ ಈ ಒಂದು ಅಸ್ಪೃಶ್ಯತೆಯ ವಿಷಯ ಏನಿದೆ ಇದಕ್ಕೆ ಒಂದು ನಿಖರವಾದ ಸರಿಯಾದ ಒಂದು ಉತ್ತರದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡಿ ಅವರು ಈ ದಿಟ್ಟ ಹೆಜ್ಜೆಯನ್ನು ಇಟ್ಟರು. ಅದರ ಕಾರಣಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಾಮಾಜಿಕ ಪರಿವರ್ತನೆಯ ಕೆಲಸ ಈ ಭಾಗದಲ್ಲಿ ಆಗಿದೆ ಅಂತ ಅನಿಸುತ್ತೆ. ಕರ್ನಾಟಕದ ಬೇರೆ ಭಾಗಗಳಿಗೆ ಹೋಲಿಸಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ, ದಕ್ಷಿಣ ಕನ್ನಡದಲ್ಲಿ, ಉಡುಪಿನಲ್ಲಿ ಆ ಪ್ರಮಾಣದ ಒಂದು ದೌರ್ಜನ್ಯ, ಆ ಪ್ರಮಾಣದ ಒಂದು ಶೋಷಣೆ ಇಲ್ಲಿ ಅಷ್ಟರಮಟ್ಟಿಗೆ ಕಾಣೋದಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ ಕುದ್ಮಲ್ ರಂಗರಾಯರಂಥವರು ಆಗ 165 ವರ್ಷಗಳ ಹಿಂದೆ ಅವರೇನು ಕೆಲಸವನ್ನು ಮಾಡಿದ್ರು, ಅದು ವಿದ್ಯಾಭ್ಯಾಸದ ವಿಷಯ ಇರ್ಬೋದು ಅಥವಾ ದಲಿತರಿಗೆ ಭೂಮಿಯ ಹಕ್ಕನ್ನು ಕೊಟ್ಟಿರೋ ವಿಷಯ ಇರ್ಬೋದು, ಹೆಣ್ಮಕ್ಳಿಗೋಸ್ಕರ ಅವ್ರು ಮಾಡಿರೋ ಕೆಲಸ ಇರ್ಬೋದು, ಅವರು ಸಹಕಾರ ಸಂಘವನ್ನು ಮಾಡುವ ಮೂಲಕ ಆರ್ಥಿಕವಾಗೂ ಕೂಡ ಒಂದು ಭದ್ರತೆಯನ್ನು ತರುವ ರೀತಿಯಲ್ಲಿ ಅವರೇನು ಕೆಲಸವನ್ನು ಮಾಡಿದ್ರು, ಈ ರೀತಿ ಅನೇಕ ಮುಖದಲ್ಲಿ ಅವರು ಮಾಡಿರ್ತಕ್ಕಂತಹ ಕೆಲಸದ ಕಾರಣಕ್ಕೆ ಇವತ್ತು 150 ವರ್ಷಗಳ ನಂತರ ಕರ್ನಾಟಕದ ಬೇರೆ ಭಾಗಕ್ಕೆ ಹೋಲಿಸಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ದಲಿತರು ವಿಶೇಷವಾಗಿ ಅವರಿಂದ ಉಪಕೃತರಾದವರು. 6,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಅವರು ನೇರವಾಗಿ ನೆರವಾಗಿದ್ದರು. ಅದೆಲ್ಲದರ ಪರಿಣಾಮವನ್ನು ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಾವು ಈ ಭಾಗದಲ್ಲಿ ನೋಡಬಹುದು. ಅದಕ್ಕೆ ಕಾರಣೀಕರ್ತರು ಕುದ್ಮಲ್ ರಂಗರಾಯರು ಅಂತ ಭಾಳ ಗಟ್ಟಿಯಾಗಿ ಯಾರು ಬೇಕಾದರೂ ಕೂಡ ಹೇಳ್ಬೋದು. ಅವರೇನು ಕೆಲಸವನ್ನು ಮಾಡಿದ್ರು, ಅವರು ಒಂದು ರೀತಿಯಲ್ಲಿ ಈ ಕೆಲಸವನ್ನು, ಈ ಸಾಮಾಜಿಕ ಪರಿವರ್ತನೆಯ ಕೆಲಸವನ್ನು ಅವರು ಒಂದು ಆಧ್ಯಾತ್ಮದ ರೀತಿಯಲ್ಲಿ ಮಾಡಿದ್ದಾರೆ. ಯಾವುದೇ ರೀತಿಯ ಹೆಸರು, ಕೀರ್ತಿ, ಪ್ರಶಂಸೆಯನ್ನು ಸ್ವಲ್ಪವೂ ಅವರು ನಿರೀಕ್ಷೆ ಮಾಡದೆ ಬಂದ ಪ್ರಶಂಸೆಯನ್ನು ಕೂಡ ಅವರು ದೂರ ತಳ್ಳಿ ಕೆಲಸ ಮಾಡಿದವರು. ಅವರು ಭಾಳ ಸ್ಪಷ್ಟವಾಗಿ ಒಂದು ಮಾತನ್ನು ಹೇಳಿದರು, ನಾನು ಉಳಿಬಾರ್ದು, ನನ್ನ ಕೆಲಸ ಉಳಿದ್ರೆ ಸಾಕು ಅನ್ನೋ ಮಾತನ್ನು ಅವರು ಹೇಳಿದರು. 1859ರಲ್ಲಿ ಅವರು ಹುಟ್ಟಿದ್ದು, 1959ರಲ್ಲಿ ಅವರಿಗೆ 100 ವರ್ಷಗಳಾದಾಗ ಹುಟ್ಟಿ ಅವರ ಒಂದು ಜನ್ಮ ಶತಮಾನೋತ್ಸವದ ಕಾರ್ಯಕ್ರಮವನ್ನು ನಮ್ಮ ಮಂಗಳೂರು ಪರಿಸರದಲ್ಲಿ ನಾವು ತುಂಬ ಚೆನ್ನಾಗಿ ಮಾಡಬೇಕಾಗಿತ್ತು. ಆದರೆ ಆ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಅಂದುಕೊಂಡ ಹಾಗೆ ಆಗಿರಲಿಲ್ಲ. ಮುಂದಿನ 4 ವರ್ಷಗಳ ನಂತರ 2028ನೇ ಇಸವಿಗೆ ಅವರು ತೀರ್ಕೊಂಡು 100 ವರ್ಷ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ನಾವು ಇಡೀ ಈ ಭಾಗದ ಕರಾವಳಿಯ ಎಲ್ಲರೂ ಯಾರೆಲ್ಲ ನಾವು ಕುದ್ಮಲ್ ರಂಗರಾಯರಿಂದ ಉಪಯೋಗವನ್ನು ಪಡೆದಿದ್ದೀವಿ, ಅವರಿಂದ ನಮಗೆ ಅನುಕೂಲಗಳಾಗಿದೆ, ಹಾಗೆ ಅವ್ರ ಬಗ್ಗೆ ಯಾರೆಲ್ಲ ನಾವು ಅಭಿಮಾನವನ್ನು ಇಟ್ಕೊಂಡಿದ್ದೀವಿ, ನಾವೆಲ್ಲರೂ ಒಟ್ಟಿಗೆ ಸೇರಿ 2028ನೇ ಇಸವಿಯ ಸಂದರ್ಭದಲ್ಲಿ ಅವರಿಗೆ ಒಂದು ದೇಶದ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಅವರಿಗೆ ಒಂದು ಗೌರವ ಸಿಗುವ ಹಾಗೆ ಅವರ ಕೆಲಸವನ್ನು ನಾವು ದೊಡ್ಡ ಪ್ರಮಾಣದಲ್ಲಿ ತಗೊಂಡು ಹೋಗಬೇಕಾಗಿದೆ. ಅವರ ವಿಚಾರಗಳು, ಅವರ ಬದುಕು, ಅವರ ಜೀವನ ಅಷ್ಟಾಗಿ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿಲ್ಲ. ಇತ್ತೀಚೆಗೆ ಅನೇಕ ಪುಸ್ತಕಗಳು ಬರ್ತಾ ಇದೆ. ಈ ಒಂದು ಕೊರತೆ ಏನಿದೆ, ಅವರನ್ನು ಜಗತ್ತಿಗೆ ಪರಿಚಯಿಸುವ, ಅವರಿಗೆ ಭಾರತದ ಎಲ್ಲ ಕಡೆಗೆ ಪರಿಚಯಿಸುವ, ಅವರಿಗೆ ನಿಜವಾದ ಒಂದು ಜಾಗತಿಕವಾದ ಗೌರವ ಸಿಗುವ ಹಾಗೆ ಮಾಡಬೇಕಾದ ಜವಾಬ್ದಾರಿ ಈ ಭಾಗದ ಎಲ್ಲರ ಮೇಲಿದೆ. 1928ರಲ್ಲಿ ಅವರು ತೀರ್ಕೊಂಡಿದ್ದರು, 2028ಕ್ಕೆ 4 ವರ್ಷಗಳಿದೆ. ಈ 4 ವರ್ಷವನ್ನು ನಾವು ಸರಿಯಾಗಿ ಬಳಸಿಕೊಂಡು 2028ರಲ್ಲಿ ಅವರ ಸಾವಿನ 100ನೇ ವರ್ಷ ಏನಿದೆ, ಅವರು ತೀರ್ಕೊಂಡ ಆ ಪುಣ್ಯಸ್ಮರಣೆಯ 100ನೇ ವರ್ಷ ಏನಿದೆ, ಅದನ್ನು ಒಂದು ದೇಶದ ಗಮನ ಸೆಳೆಯುವ ಹಾಗೆ ನಾವೆಲ್ಲರೂ ಕೂಡ ಮಾಡಬೇಕು. ಆ ದಿಕ್ಕಲ್ಲಿ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಈ ಕೆಲಸವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿ. ನಮ್ಮ ಒಂದು ಕಾಲದ ಘಟ್ಟದಲ್ಲಿ ಅಸ್ಪೃಶ್ಯತೆ ಏನಿತ್ತು, ಅಸಮಾನತೆ ಏನಿತ್ತು, ಅದನ್ನು ಕಣ್ಣಾರೆ ಕಂಡಂತಹ ಕುದ್ಮಲ್ ರಂಗರಾಯರು ಒಬ್ಬರು ಗೌಡ ಸಾರಸ್ವತ ಬ್ರಾಹ್ಮಕುಲದಲ್ಲಿ ಹುಟ್ಟಿದ್ರು.
ದಲಿತರ ಮತ್ತು ಪರಿಶಿಷ್ಟ ಜಾತಿ ಅಥವಾ ಏನು ಕೆಳವರ್ಗದ ಜನ ಇದ್ದರು, ಶೋಷಿತ ವರ್ಗಕ್ಕೆ ಸೇರಲ್ಪಟ್ಟಂಥ ಯಾರು ಇದ್ದರು, ಅವರನ್ನು ಸೇವೆ ಮಾಡೋದರ ಮೂಲಕ ಅವರನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕು, ಅವರಿಗೆ ಶಿಕ್ಷಣ ನೀಡಬೇಕು, ಅವರನ್ನು ಸಂಘಟಿಸ ಮಾಡಬೇಕು, ಈ ನಿಟ್ಟಿನಲ್ಲಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದಂತಹ ಮಹಾನ್ ಜೀವಿ ನಮ್ಮ ಕುದ್ಮೂಳ್ ರಂಗರಾಯರು. ಏನೇ ಇದ್ದರೂ ಅವರು ವಕೀಲ ವೃತ್ತಿ ಮಾಡುವಂಥ ಸಂದರ್ಭದಲ್ಲಿ ತನ್ನ ಆ ವೃತ್ತಿಯ ಜೊತೆಗೆ ದೀನದಲಿತರ ಸೇವೆಯನ್ನು ಮಾಡಿದರು. ಯಾವ ರೀತಿಯ ಸೇವೆಯನ್ನು ಮಾಡಿದರೆ ಅಂದರೆ ಪ್ರಪ್ರಥಮವಾಗಿ ಅವರು ದೀನದಲಿತರನ್ನು ಶಿಕ್ಷಣ ನೀಡುವಂತಹ ಕೆಲಸ ಕಾರ್ಯಗಳಿಗೆ ಮುಂದಾದರು. ಅದಕ್ಕೋಸ್ಕರ ಪಂಚಮ ಶಾಲೆಗಳನ್ನು ತೆರೆದರು. ಯಾವುದೀಗ ಬೇರೆ ಬೇರೆ ಬಾಬುಗಡ್ಡೆ ಇರ್ಬೋದು, ಉಳಲ ಹೀಗೆ ಉಡುಪಿ ಜಿಲ್ಲೆಯಲ್ಲಿ, ದಕ್ಷಿಣ ಕನ್ನಡದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಅವರು ಶಾಲೆಗಳನ್ನು ತೆರೆದು ಅದಕ್ಕೆ ಮಾಸ್ಟರ್ಗಳನ್ನು ಗುರುತಿಸಿ ಅವರ ಮುಖಾಂತರ ನಮ್ಮ ಜನರಿಗೆ ಈ ಪರಿಶಿಷ್ಟ ಜಾತಿ ಪಂಗಡದ ಎಲ್ಲ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂಥ ಕೆಲಸ ಕಾರ್ಯಗಳನ್ನು ಪ್ರಪ್ರಥಮವಾಗಿ ಮಾಡಿದರು. ಅದರ ಜೊತೆಗೆ ಅವರೇನು ಸಂಘಟನೆ ನಾವೆಲ್ಲರನ್ನು ಸಂಘಟಿಸಬೇಕು, ಒಟ್ಟಾರೆ ಒಟ್ಟು ಸೇರಿಸಬೇಕು, ಆ ಮುಟ್ಟಿನಲ್ಲಿ ಒಂದು ಭಕ್ತರಾಗಿ ಒಂದು ಭಜನೆಯ ಮೂಲಕ ಇರ್ಬೋದು, ದೇವರ ಕಾರ್ಯಕ್ರಮ ಮಾಡಬಹುದು, ಅದರಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮೂಲಕ ಒಂದು ಸಂಘಟಿತವಾದಂಥ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿದವರು. ನಮ್ಮ ಹಲವಾರು ಟೀಕೆಗಳು ಬಂತು, ಹಲವಾರು ಅವರ ಮೇಲ್ವರ್ಗದವರಿಂದ ಏನು ಬಂದರೆ ಅದಕ್ಕೆ ಯಾವುದೇ ರೀತಿ ಅವರು ಕುಗ್ಗದೆ ಜನಸೇವೆ ಒಂದು ಸಾಮಾನ್ಯ ರೀತಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ನಮ್ಮ ಕುದ್ಮೂಳ್ ರಂಗರಾಯರು ಅಂದು ಮಾಡಿದ್ದಾರೆ. ಯಾಕಂದರೆ ಆಗ ಬ್ರಿಟಿಷರ ಕಾಲ ಇತ್ತು, ಆ ಕಾಲದಲ್ಲಿ ಅಸ್ಪೃಶ್ಯತೆ ಇತ್ತು, ಸವರ್ಣೀಯರ ದಬ್ಬಲಿಕೆ ಏನಿತ್ತು, ಅದೆಲ್ಲವನ್ನು ಕಂಡಂತಹ ರಂಗರಾಯರು. ಹಾಗೆ ಮುಖ್ಯವಾಗಿ ಅವರು ನಮಗೆ ಮಾಡಿದಂಥ ಸೇವೆ, ದೀನ ದಲಿತರ ಸೇವೆ, ದಲಿತರನ್ನು ಮಾಡಿದಂಥ ಉದ್ಧಾರ, ಅದಕ್ಕಿಂತ ಇವತ್ತು ಅವರನ್ನು ನಾವು ದಲಿತ ಉದ್ಧಾರಕರಂತ ನಾವು ಕರಿತೇವೆ. ಏನು ಮುಖ್ಯವಾಗಿ ಈಗ ರಂಗರಾಯರು ಮಾಡಿದಂತಹ ಸೇವೆ ಏನಿದೆ, ಅಸ್ಪೃಶ್ಯತೆ ನಿವಾರಣೆ ಸೇವೆ ಏನಿದೆ, ಅದನ್ನು ಮಂಗಳೂರಿಗೆ 1934 ಇಸವಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಮಂಗಳೂರಿಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಈ ರಂಗರಾಯರ ಕೆಲಸ ಕಾರ್ಯಗಳು ಏನು, ಅಸ್ಪೃಶ್ಯತೆ ನಿವಾರಣೆ ಕೆಲಸ ಕಾರ್ಯಗಳನ್ನು ಕಂಡಂತಹ ಗಾಂಧೀಜಿಯವರು ನಿಜವಾಗಿ ಅಸ್ಪೃಶ್ಯತೆ ನಿರ್ಮೂಲನೆಯಲ್ಲಿ ರಂಗರಾಯರೇ ನನ್ನ ಗುರುಗಳು ಅಂತೂ ಅಂದು ಮಹಾತ್ಮ ಗಾಂಧೀಜಿಯವರು ಹೇಳಿದಂದರೆ ಇವತ್ತು ನಾವು ಅವರನ್ನು ಮಹಾತ್ಮರ ಗುರುಗಳು ಅಂತ ಹೇಳ್ತಾ ಇದ್ದೇವೆ. ಅಥವಾ ನಮಗೆ ಎರಡು ಒಂದು ನಾಣ್ಯದ ಎರಡು ಮುಖ ಇದ್ದಾಗೆ ಅಂಬೇಡ್ಕರ್ ಮತ್ತು ರಂಗರಾಯರು ಇಬ್ಬರೂ ಸಮಾನತೆಗಾಗಿ ಹೋರಾಟ ಇದ್ದವರು. ಅಸಮಾನತೆಯನ್ನು ನಿರ್ಮೂಲ ಮಾಡಿದಂತಹ ನಮ್ಮ ದೇವತಾ ಮನುಷ್ಯರವರು, ನಮಗೆ ದೇವರ ಸಮಾನರು ಅಂತಹ ನಾವೆಲ್ಲರ ಪೂಜನೀಯವಾಗಿ ನಾವು ರಂಗರಾಯರನ್ನು ಕಾಣ್ತೇವೆ. ದೀನ ದಲಿತರ ಪಾಲಿಗೆ ದೇವರಾಗಿ ಬಂದಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಪರಮ ಪೂಜ್ಯನೀಯ ಕುದ್ಮೂಳ್ ರಂಗರಾಯರು. ನಾನು ಯಾವತ್ತೂ ಹೇಳ್ತೇನೆ ಏನಂತೇಳಿದ್ರೆ, ಇವತ್ತು ದಲಿತರಲ್ಲಿ ಒಂದು ಒಳ್ಳೆಯ ಶಿಕ್ಷಣ, ಒಳ್ಳೆಯ ಉದ್ಯೋಗ, ಒಂದು ಸಂಸ್ಕಾರ ಇದೆ ಅಂತ ಹೇಳಿದರೆ, ಮತ್ತೊಂದು ವಾಸಿಸೋಕೆ ಮನೆಯೊಂದು ಇದೆ ಅಂತೇಳಿದರೆ, ಅದು ನಮ್ಮ ಪೂರ್ವಿಕರಿಂದಲ್ಲ, ಅದು ಆವತ್ತು ಕುದ್ಮೂಳ್ ರಂಗರಾಯರವರು ಮಾಡಿದ ತ್ಯಾಗದಿಂದ ಅಂತ ಹೇಳಿ. ಯಾಕೆಂತ ಹೇಳಿದರೆ, ಶಿಕ್ಷಣವನ್ನು ಬೇರೆಯವರು ಕೊಡ್ಬೋದು, ಉದ್ಯೋಗವನ್ನು ಮುಂದೆ ನಮಗೆ ಸಿಗ್ಬೋದು, ಆದರೆ ಒಂದು ಸಂಸ್ಕಾರವನ್ನು ಬೆಳೆಸಿದಂತಹ ಒಬ್ಬ ಧೀಮಂತ ನಾಯಕ, ಈ ಸಮಾಜ ಪರಿವರ್ತನೆ ಮಾಡಿದಂತಹ ಒಬ್ಬ ವ್ಯಕ್ತಿ ಇದ್ದರೆ, ವ್ಯಕ್ತಿಯಲ್ಲಿ ಅವರು ಶಕ್ತಿ ಅಂತ ಹೇಳ್ಬೋದು, ಆ ಶಕ್ತಿ ಇದ್ದರೆ ಅದು ನಮ್ಮ ಪೂಜ್ಯನೀಯ ಕುದ್ಮೂಳ್ ರಂಗರಾಯರು. ಆ ಕಾಲಘಟ್ಟದಲ್ಲಿ ಎಲ್ಲಿ ಪರಿಶಿಷ್ಟ ಜಾತಿಯ ದಲಿತರಿಗೆ ಇವತ್ತು ದೇವಸ್ಥಾನವನ್ನು ಪ್ರವೇಶಕ್ಕೆ ನಿಷಿದ್ಧ ಇತ್ತ, ಆ ಸಂದರ್ಭದಲ್ಲಿ ಎಲ್ಲಿ ಒಂದು ಕಡೆ ಸಮಾಜವನ್ನು ಪರಿವರ್ತನೆ ಮಾಡುವುದರ ಜೊತೆಗೆ ಇವತ್ತು ಒಂದು ಭಜನೆಯ ಮುಖಾಂತರ ಒಂದು ಸಂಸ್ಕಾರವನ್ನು ಮನೆಯಲ್ಲೇ ಕಲಿಸಿ ಅದನ್ನು ಈ ಪರಿಸರದ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ ಯುವತಿಯರಿದ್ದಾರೆ, ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಅವರೆಲ್ಲನೂ ಕೂಡ ಒಟ್ಟು ಸೇರಿಸಿ ಒಂದು ಭಜನಾ ಮಂದಿರವನ್ನು ಮಾಡುವ ಮುಖಾಂತರ ಒಂದು ಸಂಸ್ಕೃತಿಯನ್ನು ಉಳಿಸುವಂಥ ಕೆಲಸವನ್ನು ಮಾಡಿದವರು ಪರಮ ಪೂಜನೀಯ ಕುದ್ಮೂಳ್ ರಂಗರಾಯರು. ಕುದ್ಮೂಳ್ ರಂಗರಾಯರು ಸಂಸ್ಕೃತಿ ಜೊತೆ ಇವತ್ತು ಶಾಲೆಗಳ ಜೊತೆ ವೃತ್ತಿಪರ ಶಿಕ್ಷಣವನ್ನು ಕೂಡ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಮಕ್ಕಳಿಗೆ ಅವರು ಕಲಿಸ್ತಾ ಇದ್ದರು. ಇದೊಂದು ವಿಶೇಷವಾದಂತಹ ಒಂದು ಅವರ ಗುಣ. ನಾವು ಪ್ರತಿ ಸಲ ಕೂಡ ಇಲ್ಲಿ ಬಂದು, ಇದೊಂದು ನಮ್ಮ ದಲಿತರ ಪಾಲಿಗೆ ಇದೊಂದು ದೇವಸ್ಥಾನ ಇದ್ದಾಗ, ಇದೊಂದು ಪುಣ್ಯಭೂಮಿ ನಮ್ಮದು. ನಾವು ಯಾವತ್ತು, ನಾನು ಇವಾಗಲ್ಲ, ಸುಮಾರು ಒಂದು 10 ವರ್ಷ ಮುಂಚೆಯಿಂದ ಕೂಡ ಈ ಒಂದು ಸಮಾಧಿ ಹತ್ರ ಅವರ ಜನ್ಮ ಶತಾಬ್ದಿಯ ಒಂದು ಆ ಸಂದರ್ಭ ಬರ್ತೇನೆ. ನಾನು ಆವಾಗಲೂ ಹೇಳೋದು ಯಾಕೆಂತ ಹೇಳಿದ್ರೆ, ಆವತ್ತು ಮಹಾತ್ಮ ಗಾಂಧೀಜಿಯವರು ಮಂಗಳೂರಿಗೆ ಇವರ ದಲಿತೋದ್ಧಾರಕ ಕಾರ್ಯವನ್ನು ನೋಡಿ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಅವರು ಒಂದು ಮಾತು ಹೇಳ್ತಾರೆ. ಮಹಾತ್ಮ ಗಾಂಧೀಜಿಯವರು ಇಡೀ ವಿಶ್ವ ಸುತ್ತಿದವರು. ಅವರು ಒಂದು ಮಾತು ಹೇಳ್ತಾರೆ ಅಂತ ಹೇಳಿದರೆ, ದಲಿತೋದ್ಧಾರ ಕಾರ್ಯದಲ್ಲಿ ಕುದ್ಮೂಳ್ ರಂಗರಾಯರು ನನ್ನ ಗುರುಗಳು ಅಂತೇಳಿ. ಇಡೀ ದೇಶ ಸುತ್ತಿದ್ದಂತಹ ಮಹಾತ್ಮ ಗಾಂಧೀಜಿಯವರು ಈ ಒಂದು ವಾಕ್ಯವನ್ನು ಅವರು ಯಾವುದೇ ಒಬ್ಬ ಸಮಾಜ ಸುಧಾರಕರಿಗೆ ಕೂಡ ಹೇಳಿರುವುದಿಲ್ಲ, ಹೇಳಿರುವುದು ಕುದ್ಮೂಳ್ ರಂಗರಾಯರಿಗೆ. ಹಾಗಾಗಿ
ಅಂತಹ ಒಂದು ಮಹಾತ್ಮ ಗಾಂಧೀಜಿ ಅಂತಹ ಒಂದು ಸಮಾಧಿ ಏನಿದೆ ರಾಜ್ಘಾಟ್ ದೆಹಲಿಯಲ್ಲಿ ಇರುವಂಥದ್ದು, ಎಲ್ಲರೂ ಕೂಡ ಈ ದೇಶದ ಪ್ರಧಾನಿ ಆಗಿರಲಿ ಅಥವಾ ಪ್ರಮುಖ ವ್ಯಕ್ತಿಗಳು ಅಲ್ಲಿ ಹೋಗಿ ಒಂದು ಅವರ ನಮಸ್ಕಾರ ಮಾಡುವಂಥದ್ದು, ಅವರಿಗೆ ಗೌರವ ಕೊಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಮಹಾತ್ಮ ಗಾಂಧೀಜಿಯವರು ನನ್ನ ಗುರುಗಳು ಅಂತ ಹೇಳಿರುವಂತಹ ಈ ಒಂದು ಕುದ್ಮುಡ್ರಂಗರಾಯರಿಗೆ ಸಮಾಧಿ ಇವತ್ತು ಯಾವ ಥರ ಇದೆ, ಅದನ್ನು ಯಾವ ಥರ ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇದೊಂದು ಈ ಒಂದು ಪರಿಸರ ಏನಿದೆ ಇದೊಂದು ರಾಜ್ಘಾಟ್ ಥರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅವತ್ತು ನಾನು 10 ವರ್ಷ ಮುಂಚೆನೇ ನಮ್ಮ ಒಂದು ಹೇಳಿದ್ದೆ, ಇವಾಗಲೂ ಅದನ್ನೇ ಹೇಳ್ತಿದ್ದೆ. ಬಹುಶಃ ಆ ಒಂದು ಸಂದರ್ಭ ಹತ್ತಿರ ಹತ್ರ ಬರ್ತಾ ಇದೆ. ಇನ್ನೊಂದು 4 ವರ್ಷ ಹೋದರೆ ರಂಗರಾಯರ ಒಂದು 100 ವರ್ಷ ಸಲ್ಲುವಂಥ ಒಂದು ಒಳ್ಳೆಯ ಸಮಯ, ಆ ಸಂದರ್ಭದ ಒಳಗೆ ಖಂಡಿತವಾಗಿ ಒಂದು ಆಗ್ಬೋದು, ಆಗುತ್ತೆ ಅನ್ನೋ ವಿಶ್ವಾಸ ನಮಗೆ ಇದೆ. ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಸಮಾಧಿ ಹತ್ರ ಬರಬೇಕು. ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಅವರ ಸಮಾಜದ ಅವ್ರು ಮಾಡಿರುವಂಥ ಕೆಲಸದ ಬಗ್ಗೆ ಪ್ರೇರಣೆ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಆಗ್ತಾ ಇದೆ. ಇವತ್ತು ನಮಗೆಲ್ಲ ಒಂದು ಪುಣ್ಯದ ದಿನ, ಕಾರಣ ದಲಿತೋದಾರಕ ಎನ್ನುವ ಒಂದು ಬಿರುದನ್ನು ಪಡೆದುಕೊಂಡಿರುವ ಶ್ರೀ ಕುದ್ಮಲ್ ರಂಗರಾಯರ ಹುಟ್ಟಿದ ದಿನ. ಆ ಕಾರಣದಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲರಿಗೂ ಕೂಡ ಈ ಪರಮ ಪೂಜನೀಯ ಕುದ್ಮಲ್ ರಂಗರಾಯ ಅವರ ಈ ಜನ್ಮದಿನದ ಒಂದು ನೆನಪು ಮೂಡುವ ದಿನ. ಯಾಕೆ ಇದು ಪುಣ್ಯದ ದಿನ ಅಂತ ಅಂದುಕೊಳ್ಳುವುದಾದರೆ, ದಕ್ಷಿಣ ಕನ್ನಡ ಕಾಸರಗೋಡಿನಿಂದ ಹಿಡಿದು ಉಡುಪಿ ಕುಂದಾಪುರವರೆಗಿನ ಏನು ವ್ಯಾಪ್ತಿ ಇದೆ, ಇಲ್ಲಿ ಒಂದು ಕ್ರಾಂತಿಕಾರಕ ಬದಲಾವಣೆಯನ್ನು ತಂದವರು ಶ್ರೀ ಕುದ್ಮಲ್ ರಂಗರಾಯರು. ನಿನ್ನೆ ಸಂಘನಿಕೇತನದಲ್ಲಿ ಒಂದು ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ನಡೆಯಿತು. ರಂಗರಾಯರ ಒಂದು ಪುಣ್ಯ ಸ್ಮರಣೆಯ ಸಂಸ್ಮರಣೆಯ ದಿನ ಅದು, ಅದನ್ನು ನಿನ್ನೆ ಆಚರಣೆ ಮಾಡಿದರು. ಇಷ್ಟರ ತನಕ ಒಂದು ರಂಗರಾಯರ ವಿಚಾರವನ್ನು ಹೇಳಿರದ ಒಂದು ಅದ್ಭುತ ಒಂದು ರೀತಿಯಲ್ಲಿ ನಿನ್ನೆ ಅಲ್ಲಿ ಬಂದ ವಾದಿರಾಜ ಎನ್ನುವರು ಸಾಮಾಜಿಕ ಕಾರ್ಯಕರ್ತರು ಜೊತೆಗೆ ಇವತ್ತು ಮಾತಾಡಿದರು. ಅವರು ಬಹಳಷ್ಟು ಮನಮುಟ್ಟುವ ಥರ ಹೇಳಿದರು. ಅಲ್ಲಿನ ಆ ಕಾರ್ಯಕ್ರಮದಲ್ಲಿ ನನ್ನೊಂದು ಕೃತಿಯನ್ನು ಕೂಡ ಬಿಡುಗಡೆ ಮಾಡುವ ಒಂದು ಅವಕಾಶ ನನಗೆ ಒದಗಿ ಬಂದಿರುವಂಥದ್ದು ನನಗೆ ಪುಣ್ಯದ ಒಂದು ದಿನ ಅಂತಲೇ ಭಾವಿಸ್ಕೊಳ್ತೇನೆ. ಅಮೃತ ಬಿಂದು ಅಂತ ಪುಸ್ತಕದ ಒಂದು ಟೈಟಲನ್ನು ಇಟ್ಟಿದ್ದೇನೆ, ಅಮೃತ ಬಿಂದು. ಕಾರಣ ಅದು ಅಮೃತ ಅಂತ ಹೇಳಿದರೆ ಅದು ದೇವಲೋಕದ ಹಿನ್ನೆಲೆ ಇದೆ. ಅದಕ್ಕೆ ಮತ್ತೇನು ಹೇಳೋದಂತಂದರೆ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ದಲಿತ ಹಿನ್ನೆಲೆಯ ಅಸ್ಪೃಶ್ಯ ಜನರು ಇವತ್ತು ತಲೆಯೆತ್ತಿ ನಿಂತಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ಕುದ್ಮಲ್ ರಂಗರಾಯರು. ಅವರ ಕಾಳಜಿ ಏನು, ಅವರು ನಡೆದಾಡಿದ ದಲಿತರಿಗೋಸ್ಕರ ನಡೆದಾಡಿದ ಹೆಜ್ಜೆಗಳೇನು, ಹೌದು ಅದು ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಇದೆ ಅಂತ ಹೇಳುವಂಥದ್ದು. ಅವರು ಹಾಕಿದ ಪಥದಲ್ಲಿಯೇ ನಾವು ಮುಂದುವರೆದುಕೊಂಡು ಹೋಗ್ತಿದ್ದೇವೆ ಅಂತ ಹೇಳುವಂಥದ್ದು. ಈಶ್ವರಾನಂದ ಎನ್ನುವ ಬಿರುದು ಸಾಮಾನ್ಯ ಇವತ್ತಿನ ಜನರಿಗೆ ಗೊತ್ತಿಲ್ಲ, ಇವತ್ತಿನ ಪೀಳಿಗೆಗೆ ಅದು ಯಾರಂತ ಗೊತ್ತಿಲ್ಲ. ಸಾಮಾನ್ಯ ಅದು ರಂಗರಾಯರ ಒಂದು ಬಿರುದು. ಈ ಒಂದು ತಿಳಿದಿರಲಿ ಎನ್ನುವ ಹಿನ್ನೆಲೆಗೆ ನಾನು ಕೂಡ ಇಲ್ಲಿ ಪುಸ್ತಕದ ಟೈಟಲನ್ನು ಸ್ವಾಮಿ ಈಶ್ವರಾನಂದ ಕುದ್ಮಲ್ ರಂಗರಾಯರಂತ ಹೇಳಿದ್ದೇನೆ. ನಾವು ಇವತ್ತೇನು ದಕ್ಷಿಣ ಕನ್ನಡದ ಉದ್ದಗಲಕ್ಕೂ ಸಂಚಾರ ಮಾಡುವಾಗ ಏನೆಲ್ಲ ಪರಿಶಿಷ್ಟ ಜಾತಿಯ ಕಾಲೋನಿಗಳೆಲ್ಲ ಸಿಗ್ತದೆ, ಇದೆಲ್ಲವೂ ಕುದ್ಮಲ್ ರಂಗರಾಯರ ಕೊಡುಗೆ. ನೀವು ಕಾಪಿ ಕಾಡಿಗೆ ಹೋಗ್ಬೋದು, ದಡ್ಡಲ್ ಕಾಡಿಗೆ ಹೋಗ್ಬೋದು, ಉಡುಪಿ ನೇಜಾರಿಗೆ ಹೋಗ್ಬೋದು, ಕಾಸರಗೋಡಿನ ಕೆಲವು ಭಾಗಕ್ಕೆ ಹೋಗ್ಬೋದು, ಎಲ್ಲ ಅಲ್ಲಲ್ಲಿನ ಏನೆಲ್ಲ ಪರಿಶಿಷ್ಟ ಜಾತಿಯ ಜನರಿದ್ದಾರೆ, ಇದೆಲ್ಲ ಕುದ್ಮಲ್ ರಂಗರಾಯರ ಸಾಮಾಜಿಕ ಸೇವೆಯ ಒಂದು ಗುರುತರ ಅಂತ ಹೇಳುವಂಥದ್ದು. ಯಾರು ಕೊಟ್ಟದ್ದು ಎನ್ನುವಂಥ ಹಿನ್ನೆಲೆಗೆ ಬಂದಾಗ ನಾವು ಇವರನ್ನು ನೆನಪಿಸಿಕೊಳ್ಬೇಕಾಗ್ತದೆ. ಇವತ್ತಿಗೂ ಪ್ರತಿ ಮನೆಯಲ್ಲಿಯೂ ಕೂಡ ಕುದ್ಮಲ್ ರಂಗರಾಯರನ್ನು ಸ್ಮರಿಸುವ ಒಂದು ಫೋಟೋ ಇದೆ. ದಲಿತ ಹಿನ್ನೆಲೆಯ ಮನೆಗಳಿಗೆ ಹೋದಾಗ, ಪರಿಶಿಷ್ಟರ ಮನೆಗೆ ಹೋದಾಗ ಇವರನ್ನು ದೇವರ ರೀತಿಯಲ್ಲಿ ನಾವು ಪೂಜೆ ಮಾಡ್ತೇವೆ ಅಂತ ಹೇಳುವಂಥದ್ದು. ನಮ್ಮ ಮನೆಯಲ್ಲಿ ಅಷ್ಟೇ ಕೂಡ ಒಂದು ದೇವರಿಗೆ ಅರ್ಚನೆ ಮಾಡುವಾಗ, ಅರ್ಪಣೆ ಮಾಡುವಾಗ ಇವರಿಗೆ ಕೂಡ ಒಂದು ಅಗರಬತ್ತಿಯನ್ನು ನೀಡುವ ಒಂದು ಪರಿಪಾಠವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವತ್ತೇನು ಶಾಲೆಯ ಕಲ್ಪನೆ ಸಿಲುಕದ ಸಂದರ್ಭದಲ್ಲಿ
ರಂಗರಾಯರು ನಮಗೆ ಶಿಕ್ಷಣಕ್ಕೆ ಮಹತ್ವ, ಏನೂ ಶಿಕ್ಷಣ ಸಿಗದ ಹಿನ್ನೆಲೆಯ ಆ ಒಂದು ಸಂದರ್ಭ ಪೂರ್ತಿ ಜೀವನವನ್ನು ಇವರು ದಲಿತರ ಉದ್ಧಾರ, ದಲಿತರ ಶಿಕ್ಷಣಕ್ಕೆ ಮೀಸಲಿಟ್ಟಿದ್ದಾರೆ. ಅಲ್ಲಲ್ಲಲ್ಲ ಶಾಲೆಯನ್ನು ಕಟ್ಟಿಸಿದ್ದಾರೆ, ಅಲ್ಲಲ್ಲೆಲ್ಲ ಶಿಕ್ಷಕರನ್ನು, ದಲಿತ ಹಿನ್ನೆಲೆಯ ಶಿಕ್ಷಕರನ್ನು ನೇಮಿಸಿಕೊಂಡು ಅವರಿಂದ ಶಿಕ್ಷಣ ಪ್ರಸಾರದ ಕಾರ್ಯಗಳನ್ನು ಮಾಡಿದ ಬಹಳಷ್ಟು ಈ ದಲಿತ ಹಿನ್ನೆಲೆ ಶಿಕ್ಷಕರು ಇವರ ಅನುಯಾಯಿಗಳಾಗಿ ದುಡಿದುಕೊಂಡು ಹೋಗಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಇವರ ತ್ಯಾಗ, ಇವರು ಮಾಡಿದ ಸೇವೆ, ಅದು ಯಾರು ಕೂಡ ಇತಿಹಾಸದಲ್ಲಿ ಮಾಡಿರದ ರೀತಿಯಲ್ಲಿ ಇದೆ. ಅಂಥ ಶ್ರೇಷ್ಠ ವ್ಯಕ್ತಿತ್ವ ಈ ಕುದ್ಮೂಲ ರಂಗರಾಯರು. ಅಲ್ಲಲ್ಲೆಲ್ಲ ಹಾಸ್ಟೆಲ್ ಇದೆ, ನಮಗೆ ಪಕ್ಕ ಕೋರ್ಟಿನ ಹಿನ್ನೆಲೆಗೆ ಹೋದಾಗ ಕೋರ್ಟ್ ಪರಿಸರದಲ್ಲಿ ಒಂದು ಹಾಸ್ಟೆಲ್ ಇದೆ, ಪರಿಶಿಷ್ಟ ಜಾತಿ ಹಿನ್ನೆಲೆ ಹಾಸ್ಟೆಲ್ ಇದೆ, ಇದು ಕೂಡ ಅವರ ಈಶ್ವರಾನಂದ ಕುದ್ಮೂಲ ರಂಗರಾಯರ ಹಾಸ್ಟೆಲ್ ಆಗಿರುವಂಥದ್ದು. ಮತ್ತು ಕೆಲವು ಕಡೆ ಸಮಾಜ ಮಂದಿರ ಇದೆ, ಮಂದಿರಗಳು ಇವತ್ತು ಈಶ್ವರಾನಂದ ಭಜನಾ ಮಂದಿರ ಅಂತ ನೀವು ನೋಡಿದರೆ ಅದು ಕುದ್ಮೂಲ ರಂಗರಾಯರ ಹೆಸರಲ್ಲಿ ಸ್ಮರಣೆಯಲ್ಲಿ ಇರುವ ಮಂದಿರಗಳು. ಇಂಥ ಒಂದು ಸಾಮಾಜಿಕ ಕಾರ್ಯಕರ್ತ ಇನ್ನೂ ಹುಟ್ಟಲಿಕ್ಕೆಲ್ಲ, ಮುಂದೆ ಕೂಡ ಹುಟ್ಟಲಿಕ್ಕೆಲ್ಲ. ನಮಗೆ ಅಂಬೇಡ್ಕರ್ ಚಿಂತನೆ ಇಲ್ಲಿ ತಲುಪುವುದಕ್ಕಿಂತ ಎಷ್ಟೋ ವರ್ಷ ಮೊದಲು ಎಲ್ಲ ಕೆಲಸವನ್ನು ಅವರು ಮಾಡಿ ಮುಗಿಸಿದ್ದಾರೆ. ಸಾಮಾಜಿಕ ಪರಿವರ್ತನೆ ಹರಿಕಾರ ಅಂತಲೇ ನಾವು ಹೇಳಬೇಕಾಗಿರುವಂಥದ್ದು. ಇವತ್ತಿಗೆ ನಾವು ಶಿಕ್ಷಣ ಅಂತ ಬಂದ ಒಂದು ನಮಗೆ ಸಿಕ್ಕಿರುವ ಕೊಡುಗೆ ಎನ್ನುವಂಥದ್ದು ಕುದ್ಮೂಲ ರಂಗರಾಯರಿಂದ. ಇವತ್ತೇನು ಅಸ್ಪೃಶ್ಯತೆ ಇತ್ತು, ಸಮಾನತೆಯ ಹರಿಕಾರ ಅಂತಲೇ ಹೇಳ್ಬೋದು ಕುದ್ಮೂಲ ರಂಗರಾಯರನ್ನು. ಸಮಾನತೆಯ ಹಿನ್ನೆಲೆಯ ಯೋಚನೆ ಮಾಡಿದ ಕಾರಣ ನಮಗೆ ಇವತ್ತು ಕುದ್ಮೂಲ ರಂಗರಾಯರನ್ನು ಯಾವತ್ತಿಗೂ ನೆನಪಿಸ್ತೇವೆ. ದಲಿತೋದ್ಧಾರದಿಂದಲೇ ದೇಶೋದ್ಧಾರ ಎನ್ನುವ ಒಂದು ಕಲ್ಪನೆಯ ಮಾತು, ಅವರು ತಮ್ಮ ಈ ಲಾಂಛನ ಏನಿತ್ತು ಅದರಲ್ಲಿ ಹಾಕಿದ್ದಾರೆ. ಅದರಲ್ಲಿ ಕೂಡ ಸಮಾನತೆ ಸಾಮರಸ್ಯದ ಬಹಳಷ್ಟು ವಿಚಾರಗಳನ್ನು ಅವರು ಕಲ್ಪಿಸಿಕೊಂಡಿದ್ದಾರೆ ಅಂತ ಹೇಳುವಂಥದ್ದು. ಹೀಗೆ ಇವರನ್ನು ಹೇಳುವಂಥದ್ದು ಬಹಳಷ್ಟಿದೆ. ಗಾಂಧೀಜಿಯವರು ಅಸ್ಪೃಶ್ಯತಾ ಆಂದೋಲನ ಆರಂಭಿಸುವುದಕ್ಕಿಂತ ಮೊದಲೇ ಎಷ್ಟೋ ಮೊದಲು ಇವರು ಆರಂಭಿಸಿರುವಂಥದ್ದು. ಗಾಂಧೀಜಿಯವರು ಇಲ್ಲಿ ಭೇಟಿ ಕೊಟ್ಟಾಗ ಅವರ ಆಶ್ರಮಕ್ಕೆ ಬರ್ತಾರೆ, ಇಲ್ಲೇ ಕೊಡಿಯಲ್ಬೈಲಿನ ಈ ಪರಿಸರದಲ್ಲಿದ್ದ ಆಶ್ರಮಕ್ಕೆ ಬರ್ತಾರೆ. ಆ ಆಶ್ರಮದಲ್ಲಿ ರಂಗರಾಯರ ಕಾರ್ಯಗಳನ್ನು ನೋಡಿ, ಆ ಮಕ್ಕಳಿಗೆ ಕೊಟ್ಟ ಏನು ವಿಶೇಷ ಶಿಕ್ಷಣದ ಹಿನ್ನೆಲೆಯನ್ನು ನೋಡಿ ಆಶ್ಚರ್ಯಗೊಳ್ತಾರೆ. ನನ್ನ ಅಸ್ಪೃಶ್ಯತಾ ಈ ಕಾರ್ಯದಲ್ಲಿ ನೀವೇ ನನಗೆ ಪರಮಗುರು ಅಂತ ಅವರು ಹೇಳಿ ಒಂದು ಧನ್ಯತಾ ಭಾವವನ್ನು ಅನುಭವಿಸ್ತಾರೆ. ಯಾರು ಮಹಾತ್ಮ ಗಾಂಧಿಯವರು. ಇವತ್ತು ಪರಿಶಿಷ್ಟ ಕಾಲೋನಿಗಳು, ಅಲ್ಲಿನ ಬಾವಿಗಳು, ಅಲ್ಲಿನ ಶಾಲೆಗಳು ಏನು ಎಲ್ಲ ಇದ್ದರೆ ಕೂಡ ಅದು ರಂಗರಾಯರ ಕೊಡುಗೆ ಅಂತ ಹೇಳುವಂಥದ್ದು. ಬಹಳಷ್ಟು ಇವತ್ತು ಜಾತಿ ಜನಾಂಗಗಳಿವೆ ನಮ್ಮಲ್ಲಿ, ದಕ್ಷಿಣ ಕನ್ನಡದ ಹಿನ್ನೆಲೆಯಲ್ಲಿ ಬರುವ ಎಲ್ಲ ಜಾತಿ ಜನಾಂಗಗಳು, ಅದರ ಹಿನ್ನೆಲೆಯ ಜನರಿಗೆ ಮೀಸಲಾತಿಯ ಕಲ್ಪನೆಯನ್ನು ಆವತ್ತೇ ಮಾಡಿದ್ದಾರೆ. ಇವತ್ತೇನು ನಾವು ಬಿಸಿಯೂಟ ಆಗಲಿ ಅಥವಾ ವೃತ್ತಿ ಶಿಕ್ಷಣ ಆಗಲಿ, ಅದರ ಕಲ್ಪನೆ ರಂಗರಾಯರು ಆವತ್ತೇ ಮಾಡಿದ್ದಾರೆ. ಇಂಥ ಅದ್ಭುತ ವಿಚಾರ, ಅದ್ಭುತ ಕಲ್ಪನೆಗಳ ಒಂದು ಸಾಕಾರ ಮೂರ್ತಿ ಕುದ್ಮೂಲ ರಂಗರಾಯರು. ಇವತ್ತಿನ ಈ ಪುಣ್ಯಸ್ಮರಣೆಯ ಸಂದರ್ಭ, ನನಗೆ ಒಂದು ಅವಕಾಶ ಒದಗಿ ಬಂದ ಸಂದರ್ಭ, ನಾನು ಕೂಡ ಧನ್ಯನಾಗಿದ್ದೇನೆ ಅಂತ ಭಾವಿಸ್ತೇನೆ. ನಮ್ಮ ದಲಿತೋದ್ಧಾರಕರಾದಂಥ ಅವರು ನಮಗೆ, ಅವರು ಮನುಷ್ಯರಲ್ಲ, ಅವರು ದೇವರಿಗೆ ಸಮಾನರಾದವರು. ಅವರು ನಮ್ಮಂದರೆ ಈ ಸಮಾಜದಲ್ಲಿ ಹೇಗೆ ತಲೆ ಎತ್ತಿ ನಡೀಲಿಕ್ಕೆ ಮಾರ್ಗದರ್ಶನ ನೀಡಿದವರು. ಹಾಗಾಗಿ ಬಹಳಷ್ಟು ನಮ್ಮ ಸಮಾಜಕ್ಕೆ ಈಗಿನ ಯಾವುದೇ ಸರ್ಕಾರ ಇರಬಹುದು, ಸರ್ಕಾರಕ್ಕಿಂತಲೂ ಮುಂಚೆ ನಮಗೆ ಒಂದು ತನ್ನ ಸ್ವಂತ ಬುದ್ಧಿವಂತಿಕೆಯಿಂದ ಒಂದು ಕಟ್ಟ ಕಡೆಯ ಒಂದು ಜನಾಂಗವನ್ನು ಆ ಸಂದರ್ಭದಲ್ಲಿ, ಅಂಥ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಕೂಡ ನಮ್ಮನ್ನು ಒಂದು ತಲೆ ಎತ್ತಿ ನಿಲ್ಲುವಾಗಿ ಮಾಡಿದಂಥ ಮಹಾ ವ್ಯಕ್ತಿತ್ವ ಹೊಂದಿದವರು. ಹಾಗಾಗಿ ಅವರನ್ನು ನಾವು ಸ್ಮರಿಸುವುದು ಬಹಳ ತುಂಬ ಒಳ್ಳೆಯದಂತ ಭಾವಿಸ್ತೇನೆ. ಹಾಗೆ ನಮ್ಮ ಈಗಿನ ಮಕ್ಕಳು ಏನು ಅವರ ಒಂದು ಅವರ ಜೀವನ ಚರಿತ್ರೆ ಇನ್ನೂ ಕೂಡ ಯಾರಿಗೂ ಗೊತ್ತಿಲ್ಲ, ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೂ ಅವರ ಇದನ್ನು
ಜೀವನ ಚರಿತೆಯನ್ನು ಇನ್ನಾದರೂ ಮಕ್ಕಳೆಲ್ಲ ಕಲಿತು ಇನ್ನೂ ಅವರು ಇನ್ನೂ ಉತ್ತಮದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಉತ್ತಮವಾದಂಥ ಶಿಕ್ಷಣವನ್ನು ಪಡೆದು ಅವರು ಮಕ್ಕಳು ಅವರನ್ನು ಸ್ಮರಿಸುವಂಥ ದಿನವಾಗಲಿ ಆಗಲಿ ಅವರಾದ ಒಂದು ಪುಣ್ಯತಿಥಿಯ 100ನೇ ವರ್ಷವು ಆಚರಿಸಲಿಕ್ಕೆ ನಾವೆಲ್ಲರೂ ಈ ಜಿಲ್ಲೆಗೆ ಸಂಬಂಧಪಟ್ಟ ದಕ್ಷಿಣ ಕನ್ನಡ ಉಡುಪಿ ಹಾಗೆ ಕಾಸರಗೋಡು ಎಲ್ಲ ಜಿಲ್ಲೆಯ ಎಲ್ಲ ದಲಿತೋದ್ಧಾರಕರು ಎಲ್ಲ ಸೇರಿಕೊಂಡು ಈ ಅವರ ಒಂದು ಜೀವನದಲ್ಲಿ ಅಳವಡಿಸಿದಂಥ ಒಂದು ಕಾರ್ಯಕ್ರಮವನ್ನು ನಾವು 1% ಆದರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದುವರಿಯುತ್ತೇವೆ ಅಂತ ಹೇಳಿಕೆ ಸಂತೋಷ ಪಡ್ತೇನೆ. ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನು ಬೆಂಬಲಿಸಬಹುದು. ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು. ಜೊತೆಗೆ ನಮ್ಮ ಚಾನೆಲ್ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ. ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ತೋರಿಸುತ್ತೆ. ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ. ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾಭಾರತಿಯನ್ನ ಬೆಂಬಲಿಸಿ ಪ್ರೋತ್ಸಾಹ ಮಾಡಬಹುದು.